ಪ್ರಿಯ ವಿದ್ಯಾರ್ಥಿಗಳೇ, ಸಾಹಿತ್ಯ ಸಂಗಾತಿ ಪುಸ್ತಕದಲ್ಲಿ ಎರಡನೇ ಕಾವ್ಯ ತೆಂಕಣ ಗಾಳಿಯಾಟ, ಈ ಕಾವ್ಯದ ಕುರಿತು ಇವತ್ತು ಚರ್ಚೆ ಮಾಡೋಣ. ತೆಂಕಣ ಗಾಳಿಯಾಟ ಈ ಕವಿತೆಯನ್ನ ಬರೆದವರು ಪಂಜೆ ಮಂಗೇಶರಾಯರು. ಪಂಜೆ ಮಂಗೇಶರಾಯರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದವರು. ಪಂಜೆ ಮಂಗೇಶರಾಯರಿಗೆ ಇದ್ದ ಕಾವ್ಯನಾಮ ಕವಿಶಿಷ್ಯ ಅಂತ. ಬಹಳ ಮುಖ್ಯವಾಗಿ ಪಂಜೆ ಮಂಗೇಶರಾಯರು ನವೋದಯ ಪೂರ್ವದಿಂದಲೇ ಕತೆ ಕವನಗಳನ್ನು ಬರೀಲಿಕ್ಕೆ ಶುರು ಮಾಡಿದರು. ಇವರು ಕನ್ನಡ ಪಂಡಿತರಾಗಿ, ಶಾಲಾ ಇನ್ಸ್ಪೆಕ್ಟರ್ ಆಗಿ, ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾರೆ. ಬಹಳ ವಿಶೇಷವಾಗಿ ಇವರಿಗೆ ಶಿಶು ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ. ಮೊದಲ ಬಾರಿಗೆ ಆಧುನಿಕ ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯಕ್ಕೆ ಒತ್ತು ಕೊಟ್ಟಂತಹ ಬಹಳ ದೊಡ್ಡ ಕವಿ ಪಂಜೆ ಮಂಗೇಶರಾಯರು. ಇವರು ಕೊನೆಗೆ ಬಾಲಮಂಡಳಿಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಬಿ ಎಂ ಶ್ರೀಕಂಠಯ್ಯನ ನಾವು ಕನ್ನಡದ ಕಣ್ವ ಅಂತ ಇಲ್ಲಿ ಕರಿತೀವಿ. ಅವರಿಗಿಂತಲೂ ತುಸು ಮೊದಲಿಗೆ ಪಂಜೆ ಮಂಗೇಶರಾಯರು ಆಧುನಿಕ ಕನ್ನಡ ಸಾಹಿತ್ಯದ ರಚನೆಯಲ್ಲಿ ತೊಡಗಿಸಿಕೊಂಡಂತಹ ದೊಡ್ಡ ಚೇತನ. ಬ್ರಿಟಿಷ್ ವಸಾಹತುಶಾಹಿಯ ಪ್ರವೇಶ ಭಾರತಕ್ಕೆ ಆಗಿ ಅದು ಬಲಿಷ್ಠಗೊಳ್ಳುತ್ತಿರುವ ಕಾಲ, ಇಂಗ್ಲಿಷ್ ಶಿಕ್ಷಣ ಮತ್ತು ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಹೊಸ ಉತ್ಸಾಹದೊಂದಿಗೆ ರಚನೆಯಾಗುವಂತಹ ಹಂತದಲ್ಲಿ ಪಂಜೆ ಮಂಗೇಶರಾಯರು ಕಾವ್ಯವನ್ನು ಕಟ್ಟುವ ಕೆಲಸವನ್ನು ಮಾಡ್ತಾರೆ. ಇವರ ಪ್ರಮುಖ ಕೃತಿಗಳು ಅಂದರೆ ನನ್ನ ಚಿಕ್ಕ ತಂದೆ, ನನ್ನ ಚಿಕ್ಕ ತಾಯಿ ಎನ್ನು ಮತ್ತು ಕಮಲಾಪುರದ ಹೋಟ್ಲಲ್ಲಿ, ಇವು ಮೂರು ಕತೆಗಳನ್ನ ಆರಂಭದಲ್ಲಿ ಬರೀತಾರೆ. ಆನಂತರ ವಿಮರ್ಶೆ, ಕಾವ್ಯ, ಪ್ರಬಂಧ ಇವುಗಳನ್ನೆಲ್ಲ ರಚನೆ ಮಾಡ್ತಾರೆ. ನಾವು ನೆನ್ಪಿಟ್ಕೊಳ್ಬಹುದಾದಂತಹ, ನೀವು ಚಿಕ್ಕವರಿದ್ದ ಕೇಳಿರ್ಬೋದು, ಹಾವಿನ ಹಾಡು, ಹುತ್ತರಿ ಹಾಡು, ಬಹಳ ಸೊಗಸಾಗಿರ್ತಕ್ಕಂಥ ಗೀತೆಗಳನ್ನು ಕೊಟ್ಟಿದ್ದಾರೆ. ಅದೇ ಸಾಲಿಗೆ ಸೇರುವಂಥದ್ದು ತೆಂಕಣ ಗಾಳಿಯಾಟ. ತೆಂಕಣ ಅಂದ್ರೆ ದಕ್ಷಿಣದಿಂದ ಗಾಳಿ ಬರುವುದ ರೂಪಕವನ್ನ ಈ ಪದ್ಯ ಹೇಳ್ತಾ ಹೋಗುತ್ತೆ. ಈ ಪದ್ಯದಲ್ಲಿ ನೀವು ಗಮನಿಸಬೇಕಾದ್ದು ಅವರು ಬಳಸಿರ್ತಕ್ಕಂತಹ ನುಡಿಗಟ್ಟುಗಳನ್ನ, ಪ್ರಾಸಗಳನ್ನ, ಕವಿತೆಯ ಓಘವನ್ನ, ಅದರ ಲಯವನ್ನ, ಅದರ ನಿಜವಾಗಿಯೂ ಗಾಳಿ ನಮ್ಮ ಮುಂದೆ ಬರ್ತಾ ಇದೆಯೇನೋ ಅನ್ನುವ ಒಂದು ಕಣ್ಣಿಗೆ ಕಟ್ಟಿಕೊಡುವಂತಹ ಚಿತ್ರಣ ಇದೆಯಲ್ಲ, ಅದನ್ನ ನೀವು ಸಾಹಿತ್ಯ ವಿದ್ಯಾರ್ಥಿಗಳು ಗಮನಿಸಬೇಕು. ಆ ಆಗಮನ, ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ, ಕೊಂಕಣ ಸೀಮೆ ಅಂದ್ರೆ ದಕ್ಷಿಣ ಕನ್ನಡದ ಕರಾವಳಿ ಸೀಮೆ. ಆರಂಭದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಮುಂಗಾರಿನ ಮಳೆ ಮೊದಲು ಬರುವಂತದ್ದು ಕರಾವಳಿ ಭಾಗದಿಂದಲೇ. ಮೊದಲು ಮಾನ್ಸೂನ್ ಮಾರುತಗಳು ಕರಾವಳಿಗೆ ಬರುತ್ತದೆ, ಕರಾವಳಿಯಿಂದ ನಮ್ಮ ಘಟ್ಟಕ್ಕೆ ಬಂದು ಮಲೆನಾಡಿಗೆ ಬಂದು ಆನಂತರ ಅದು ಬಯಲು ಸೀಮೆಯ ಕಡೆ ಹೋಗುತ್ತೆ. ಈ ಆರಂಭದಲ್ಲಿ ಕರಾವಳಿಗೆ ಗಾಳಿ ಬರುವ ಒಂದು ರೂಪಕ ಇಟ್ಕೊಂಡು ಅದರ ಮೂಲಕ ಅವರು ಬೇರೆ 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 ರೀತಿಯ ಆಲೋಚನೆಗಳನ್ನು ಅದರಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಒಂದು ಗಾಳಿಯ ಆಗಮನ ಅನಿಸಿದ್ರು ಕೂಡ ಆ ಗಾಳಿ ಅನ್ನೋದು ಇಲ್ಲಿ ವಸಾಹತುಶಾಹಿಯ ಆಗಮನವನ್ನು ಸೂಚಿಸುತ್ತೆ. ಭಾರತೀಯ ಪರಂಪರೆಗೆ ಅಥವಾ ಈ ಭಾರತೀಯ ನೆಲಕ್ಕೆ ಆಧುನಿಕತೆ ಹೇಗೆ ಬರ್ತಾ ಇದೆ, ಯಾವ್ಯಾವ ರೂಪದಲ್ಲಿ ಬರ್ತಾ ಇದೆ, ಏನೆಲ್ಲ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಜನಜೀವನದಲ್ಲಿ ಅನ್ನೋದನ್ನ ಒಂದು ಗಾಳಿಯ ರೂಪಕದಲ್ಲಿ ಅದು ಬರುವಂತ ಕಟ್ಕೊಡ್ತಾರೆ. ಅದು ಎಷ್ಟು ಚಂದ ಕಟ್ಕೊಡ್ತಾರೆ ಪಂಜೆ ಮಂಗೇಶರಾಯರು ಅಂದ್ರೆ, ನೀವು ಪದ್ಯವನ್ನು ಗಮನಿಸಿದಾಗ ಮೊದಲು ಆ ಗಾಳಿ ಬರುವುದನ್ನ ಹೇಳ್ತಾರೆ. ದೂರದಿಂದ ಬರ್ತಾ ಇದೆ, ದೂರದಿಂದ ಬರ್ತಾ ಇದೆ, ಬರ್ತಾ 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 ಅದು ಸಮುದ್ರಕ್ಕೆ ಬರುತ್ತೆ. ಸಮುದ್ರಕ್ಕೆ ತೆಂಕಣ ಗಾಳಿ ಬಂದಾಗ ಸಮುದ್ರದಲ್ಲಿ ಮೀರಿರ್ತಕ್ಕಂಥದ್ದನ್ನೆಲ್ಲ ಹೆಂಗೆ ಬದಲಾವಣೆ ಮಾಡುತ್ತೆ, ಹಾಗೆ ಸಮುದ್ರವನ್ನು ದಾಟಿ ಗುಡ್ಡಕ್ಕೆ, ಕಾಡಿಗೆ ಬರುತ್ತೆ ಗಾಳಿ, ಕಾಡನ್ನ ದಾಟಿ ನಾಡಿಗೆ ಬರುತ್ತೆ, ಹಾಗೆ ನಾಡನ್ನ ದಾಟಿ ಇಡೀ ವಿಶ್ವವನ್ನು ವ್ಯಾಪಿಸಿಕೊಳ್ಳುತ್ತೆ. ಹೀಗೆ ಹಂತ ಹಂತ ಹಂತವಾಗಿ ಗಾಳಿ ಬರುವುದನ್ನ ಕವಿ ಅಷ್ಟೇ ಚಂದವಾಗಿ ಕಟ್ಕೊಡ್ತಾ ಹೋಗಿದ್ದ. ಆ ಪದ್ಯವನ್ನು ನಾನು ವಾಚನ ಮಾಡ್ತಾ ಹೋಗ್ತೇನೆ, ನೀವೆಲ್ಲ ಗಮನಿಸಬೇಕು. ಬರಲಿದೆ ಆಹಾ
ದೂರದಿ ಬರಲಿದೆ ಬರಲಿದೆ ಆಹಾಹಾ ದೂರದಿ ಬರಲಿದೆ ಬುಸುಗುಟ್ಟುವ ಪಾತಾಳದ ಹಾವೋ ಹಸಿವಿನ ಭೂತದ ಕೂಯುವ ಕೂವೋ ಹೊಸತಿದು ಕಾಲನ ಕೋಣನ ಓ ಓ ಉಸುರಿನ ಸುಯ್ಯೋ ಸೂಸು ಕರಿಸುತ್ತ ಬರುವುದು ಬರಬರ ಭರದಲ್ಲಿ ಬರುವುದು ದೂರದಲ್ಲಿ ಗಾಳಿ ಇದೆ ಆ ಬರುವ ಗಾಳಿಯ ಶಬ್ದ ಅದನ್ನ ಕವಿ ಹೀಗೆ ವರ್ಣಿಸ್ತಾ ಇದ್ದಾನೆ ನೋಡಿ ಬುಸುಗುಟ್ಟುವ ಪಾತಾಳದ ಹಾವೋ ಗಾಳಿ ಪಾತಾಳದಿಂದ ಹೇಳ್ತಾ ಇದೆ ಬುಸುಗುಟ್ತಾ ಇದೆ ಆ ಬುಸುಗುಟ್ಟುವ ಏನ್ ಪಾತಾಳದಲ್ಲಿ ಇರುವ ಆದಿಶೇಷನ ಉಸಿರೋ ಇದು ಹಸಿವಿನ ಭೂತದ ಕೂಯುವ ಕೂವೋ ಹಸಿದಿರ್ತಕ್ಕಂಥ ಭೂತ ಬಲಿಗಾಗಿ ಕೂಗ್ತಾ ಓಂಕಾರ ಮಾಡ್ತಾ ಬರ್ತಾ ಇದೀಯಾ ಅಂತ ದಕ್ಷಿಣ ಕನ್ನಡದ ಕಡೆ ಈ ಭೂತನ ಕುಣಿತ ಕೋಲ ಕುಣಿತ ಎಲ್ಲ ನೀವು ನೋಡಿರ್ಬೋದು ಅಲ್ಲಿ ಭೂತ ಮೈಮೇಲೆ ಬಂದಿರೋ ವ್ಯಕ್ತಿಗಳು ಆ ಅಂತ ಮಾಡ್ಕಂತ ಅದು ಬರುವ ಆರ್ಭಟ ಹಾಗೆ ಹಸಿದಿರುವ ಭೂತನ ಕೂಗೋ ಅಥವಾ ಬುಸುಗುಟ್ಟುವ ಪಾತಾಳದ ಹಾವೋ ಅಥವಾ ಏನಿದು ಹೊಸತಿದು ಹೊಸದು ಇದು ಇದು ಹೊಸದು ಅನ್ನೋದು ಈ ವರ್ಷದ ಮಳೆಗಾಲಕ್ಕೆ ಬರುವ ಮೊದಲ ಮುಂಗಾರಿನ ಮಾರುತ ಅನ್ನೋದನ್ನು ಸೂಚಿಸುತ್ತಿದೆ ಭಾರತದ ನೆಲಕ್ಕೆ ಪಶ್ಚಿಮದ ಈ ಆಧುನಿಕತೆಯ ಗಾಳಿ ಕೂಡ ಬಹಳ ಹೊಸದು ಇದು ನಮಗೆ ಒಂದು ಹೊಸ ಬದಲಾವಣೆ ಇದು ಅಂತದನ್ನು ಅದು ಸೂಚಿಸುತ್ತೆ ಹೀಗೆ ಬರುವುದು ಬರಬರ ಭರದಲ್ಲಿ ಬರುವುದು ತೆಂಕಣ ಗಾಳಿ ಅಂತ ಹೇಳ್ತಾ ಇದ್ದಾರೆ ದೂರದಲ್ಲಿ ಬರ್ತಾ ಇದೆ ಅದನ್ನು ಇವರು ವರ್ಣಿಸ್ತಾ ಇದ್ದಾರೆ ಮುಂದೆ ಸಮುದ್ರಕ್ಕೆ ಅದು ಬರುತ್ತೆ ಅಲ್ಲಿ ಏನು ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ ಅಬ್ಬರದಲ್ಲಿ ಭೋರ್ ಭೋರನೆ ಗುಮ್ಮಿಸಿ ಬರುತ್ತದೆ ಮೈ ತೋರದೆ ಬರುತ್ತಿದೆ ಅದೇ ಬರ್ತಾ ಇದೆ ಗಾಳಿ ಬಂದಾಗ ಕಡಲಿನ ಅಲೆಗಳೆಲ್ಲ ಎದ್ದೆದ್ದು ಬೀಳ್ತಾ ಇದ್ದಾವೆ ಬೊಬ್ಬುಳಿ ತೆರೆಯನ್ನ ಅಂದ್ರೆ ತೆರೆ ಎದ್ದಾಗ ಆ ಗುಳ್ಳೆಗಳು ಬರ್ತಾ ಇದೆ ದಡಕ್ಕೆ ಹೊಮ್ಮಿಸಿ ಆ ಸಮುದ್ರದ ಅಲೆಗಳು ಜೋರಾಗಿ ನೊರೆಗಟ್ಟಿ ದಡಕ್ಕೆ ಬಂದು ಹೊಡಿತಾ ಇದ್ದಾವೆ ಭೋರ್ ಭೋರನೆ ಗುಮ್ಮಿಸಿ ಆ ಭೋರ್ ಕರಿತಾ ಇದೆ ಸಮುದ್ರ ಗಾಳಿಯ ಆ ರಭಸಕ್ಕೆ ಅದಕ್ಕೆ ಪ್ರತಿಸ್ಪಂದಿಸಿ ಆ ಸಮುದ್ರದ ಅಲೆಗಳು ಕೂಡ ಬಂದು ಬಡಿತಾ ಇದೆ ಅನ್ನೋದನ್ನ ಈ ಭಾಗ ಹೇಳುತ್ತೆ ಮುಂದೆ ನಡು ಮುರಿಯುತ್ತ ನಗ ನಾವೆಗೆ ಕೂವೆಗೆ ಉಡಿಸಿದ ಹಾಯಿಯ ಹರಿಯುತ್ತ ಬಿರಿಯುತ್ತ ಹೊಡಗನ್ನು ಕೀಲಿಸಿ ತುಮುರನ್ನು ತೇಲಿಸಿ ದಡದಲ್ಲಿ ಜಾಡಿಸಿ ದೋಣಿಯ ನಾಡಿಸಿ ಇದೆ ಇದೆ ಬರುತ್ತಿದೆ ಇದೆ ಇದೆ ಬರುತ್ತಿದೆ ಕಾಡು ಹೆಂಗ್ ಬರ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆ ಸಮುದ್ರದಲ್ಲಿ ಆ ದೋಣಿಗಳಿದಾವಲ್ಲ ಆ ನಡು ಮುರಿಯುತ್ತ ನಗ ನಾವೆಗೆ ನಾವೇ ತುಂಡಾಗೋಯ್ತು ಗಾಳಿಯ ರಭಸಕ್ಕೆ ಕೂವೆಗೆ ಉಡಿಸಿದ ಹಾಯಿಯ ಹರಿಯುತ್ತ ಕೂವೆ ಅಂದ್ರೆ ಹಾಯಿ ದೋಣಿ ಆ ಹಾಯಿ ದೋಣಿಗೆ ಪಟವನ್ನ ಹಾಯಿಯನ್ನ ಕಟ್ಟಿಕೊಂಡು ಹೋಗ್ತಾ ಇರ್ತಾರಲ್ಲ ಅದೆಲ್ಲ ಹರಿದು ಹೋಯ್ತು ಆ ಹಡಗನ್ನು ಕೀಲಿಸಿ ತುಮುರನ್ನು ತೇಲಿಸಿ ದಡದಲ್ಲಿ ಜಾಡಿಸಿ ಆ ಹಡಗುಗಳು ತುಂಡಾಯ್ತು ಅದರ ಏನದು ಹಾಯಿ ಹರಿದು ಹೋಯ್ತು ಇವೆಲ್ಲ ತುಂಡು ತುಂಡಾಗಿ ತುಮುರು ಅಂದ್ರೆ ತುಂಡು ತುಂಡಾಗಿ ದಡದಲ್ಲಿ ಅಲೆಗಳೊಂದಿಗೆ ಬಂದು ಬೀಳ್ತಾ ಇದ್ದಾವೆ ಸಮುದ್ರದ ತೀರಕ್ಕೆ ಇದೆ ಇದೆ ಬರುತ್ತಿದೆ ಹತ್ರ ಬಂತು ಗಾಳಿ ಬಂತು ಈಗ ಸಮುದ್ರವನ್ನು ದಾಟಿದ ತೆಂಕಣ ಗಾಳಿ ನಿಧಾನಕ್ಕೆ ಸಮುದ್ರವನ್ನು ದಾಟಿ ಕಾಡಿನ ಪ್ರದೇಶಕ್ಕೆ ಬರ್ತಾ ಇದೆ ಆ ಕಾಡಿನ ವಿಶಾಲ ಹುಲ್ಲುಗಾವಲಿನಲ್ಲಿ ದನಕರುಗಳೆಲ್ಲ ಮೇಯ್ತಾ ಇದ್ದಾವೆ ಹಕ್ಕಿ ಪಕ್ಷಿಗಳಿದ್ದಾವೆ ಅವುಗಳ ಮೇಲೆ ಎಂಥ ಪರಿಣಾಮವನ್ನ ಈ ಗಾಳಿ ಉಂಟು ಮಾಡಿತು ಅಂತ ಹಕ್ಕಿಯ ಕಣ್ಣಿಗೆ ಧೂಳನ ಕಾಡಿಗೆ ಇಕ್ಕುತ್ತ ಹಕ್ಕಿಯ ಕಣ್ಣಿಗೆ ಧೂಳನ ಕಾಡಿಗೆ ಇಕ್ಕುತ್ತ ಹೊಲದೆತ್ತಿಗೆ ದನ ಕಾಡಿಗೆ ಪಕ್ಕನೆ ಹಟ್ಟಿಗೆ ಅಟ್ಟಿಸಿ ಕಾಡಿಗೆ ಸಿಕ್ಕಿದ ಕಿಚ್ಚನು ಊದಲು ಹಾರುತ್ತ ಬರುತ್ತಿದೆ ಇದೆ 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 ಬರುತ್ತಿದೆ ಅದು ಗಾಳಿ ಬರುವ ರಭಸಕ್ಕೆ ಧೂಳೆದ್ಬಿಡ್ತು ಧೂಳೆದ್ದು ಹಕ್ಕಿಯ ಕಣ್ಣಿಗೆ ಧೂಳು ಮುಚ್ಚಿಕೊಳ್ಳೋಷ್ಟು ರಭಸವಾಗಿ ಗಾಳಿ ಬೀಸ್ತಾ ಇದೆ
ಆರಾಮಾಗಿ ಮೇಯ್ತಿರತಕ್ಕಂಥ ದನ ಕರು ಎತ್ತುಗಳೆಲ್ಲ ಹಟ್ಟಿಗೆ ಹೆದರ್ಕೊಂಡು ಓಡ್ತಾ ಇದ್ದಾವೆ. ಹಟ್ಟಿ ಅಂದ್ರೆ ಮನೆಗೆ ಕೊಟ್ಟಿಗೆಗೆ ಓಡ್ತಾ ಇದ್ದಾವೆ. ಕಾಡಿಗೆ ಸಿಕ್ಕಿದ ಕಿಚ್ಚನು ಊದಲು ಹಾರುತ್ತಾ ಆ ಗಾಳಿಯ ರಭಸಕ್ಕೆ ಮರ ಮರಗಳೆಲ್ಲ ತಿಕ್ಕೊಂಡು ಕಾಡ್ಗಿಚ್ಚು ಹತ್ಕೊಂಡಿದೆ. ಆ ಕಿಚ್ಚನ್ನ ಹಾರ್ಕೊಂಡ ದನಗಳು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಕೊಟ್ಟಿಗೆಗೆ ಓಡಿ ಹೋಗ್ತಾ ಇದ್ದಾವೆ. ಹೀಗೆ ಆ ಗಾಳಿ ತೆಂಕಣ ಗಾಳಿಯು ಸಮುದ್ರವನ್ನು ದಾಟಿ ಸಮುದ್ರದೆಲ್ಲ ರಂಪಾಟ ನಡೆಸಿ ಈಗ ಕಾಡಿಗೆ ಬಂದು ಆ ಬಯಲಿನಲ್ಲಿರ್ತಕ್ಕಂಥ ಗದ್ದೆ ಬಯಲಿನಲ್ಲಿರ್ತಕ್ಕಂಥ ಎತ್ತು ದನ ಪ್ರಾಣಿ ಪಕ್ಷಿಗಳನ್ನೆಲ್ಲ ಕಂಗಾಲುಗೊಳಿಸಿಬಿಟ್ಟಿದೆ. ಮುಂದುವರೆದು ಈಗ ಊರಿನಂಗಳಕ್ಕೆ ಬರ್ತಾ ಇದೆ ಗಾಳಿ, ಊರಿನಂಗಳಕ್ಕೆ ಪ್ರವೇಶ ಮಾಡ್ತಾ ಇದೆ. ಜನಗಳಲ್ಲೆಲ್ಲ ಹೆಂಗೆ ಅದು ತಳ್ಳಣವನ್ನು ಉಂಟು ಮಾಡುತ್ತೆ ಅನ್ನೋದು ತುಂಬಾ ಚಂದ ಇದೆ. ಸಡಿಲಿಸಿ ಮಡದಿಯರ ಉಡಿಯನು ಮುಡಿಯನು, ಸಡಿಲಿಸಿ ಮಡದಿಯರ ಅಂದ್ರೆ ಹೆಂಗಸ್ರ ಉಡಿಯನ್ನು ಮುಡಿಯನು, ಉಡಿ ಅಂದ್ರೆ ಸೀರೆ ಬಟ್ಟೆ ಎಲ್ಲ ಅಲ್ಲಾಡಿಸ್ತಾ ಇದೆ, ಮತ್ತೆ ಕೂದಲೆಲ್ಲ ಬಿಚ್ಚೋಗೋ ರೀತಿ, ಮುಡಿ ಅಂದ್ರೆ ಕೂದಲು ಜಡೆ, ಆ ಕೂದಲೆಲ್ಲ ಕೆದರಿ ಹೋಗುವ ತರ ಗಾಳಿ ಬೀಸ್ತಾ ಇದೆ. ಬಡ ಮುದುಕರ ಕೊಡೆಗರಿ ಹರಿದಾಡಿಸಿ, ಬಡ ಮುದುಕರು ಅಂದ್ರೆ ವಯಸ್ಸಾದಂತಹ ಮುದುಕರು, ಹಿಂಗೆ ಕೊಡೆಯನ್ನು ಕೆಲವರು ಊರ್ಕೊಂಡು ಹೋಗ್ತಾರೆ, ಕೊಡೆಯನ್ನು ಬಿಚ್ಕೊಂಡು ಬಿಸಿಲಿಗೆ ಹೋಗ್ತಾ ಇದ್ರು, ಆ ಕೊಡೆ ಕರಿ ಎಲ್ಲ ಕಿತ್ಕೊಂಡು ಹೋಯ್ತು, ಆ ಛತ್ರಿಯನ್ನು ಹಿಡ್ಕೊಳಕ್ ಆಗ್ತಾ ಇಲ್ಲ ಮುದುಕರಿಗೆ, ಆ ತರ ರಭಸವಾಗಿ ಗಾಳಿ ಬೀಸ್ತಾ ಇದೆ. ಹುಡುಗರ ತಲೆ ತಲೆ ಟೊಪ್ಪಿಯ ಆಟವ ದಡಬಡ ನಾಡಿಸಿ, ಹುಡುಗರ ತಲೆಯಲ್ಲಿ ಇರ್ತಕ್ಕಂಥ ಟೊಪ್ಪಿಗಳು ಹಾರ್ಕೊಂಡು ಹೋಗ್ತಾವಲ್ಲ ನಾವು, ಟೊಪ್ಪಿ ಬೇಕ ಟೊಪ್ಪಿ ಆಟ ಆಡ್ತೀವಲ್ಲ, ಹಾಗೆ ಹುಡುಗರ ತಲೆ ಟೊಪ್ಪಿಯ ಆಟವ ದಡಬಡ ನಾಡಿಸಿ ಅದರ ರಭಸಕ್ಕೆ ಮನೆ ಮನೆ ತೋಟವ ಅಡಿಮೇಲಾಗಿಸಿ, ಕೆಲವು ಮನೆಗಳೇ ಬಿದ್ದು ಹೋಗ್ತಾ ಇದಾವೆ, ತೋಟದಲ್ಲಿರ್ತಕ್ಕಂಥ ಅಡಿಕೆ ತೆಂಗು ಬಾಳೆ ಬುಡಮೇಲಾಗಿ ಬೀಳ್ತಾ ಇದಾವೆ ಗಾಳಿಯ ರಭಸಕ್ಕೆ. ನೀವು ಜೋರು ಗಾಳಿ ಬೀಸಿದಾಗ ಕೆಲವು ಕಡೆ ಚಿತ್ರಣವನ್ನ ಈ ಹಿಂದೆ ನಿಮ್ಗೆ ಅನುಭವ ಆಗಿರ್ಬೋದು. ಹೇಗೆ ಟೋಪಿ ಒಂದ್ರಿಂದ ಒಂದು ಹಿಂಗ್ ಹಾರ್ಕಂತ ಹರ್ಕಂತ ಹಿಂಗ್ ಪಲ್ಟಿ ಆಗ್ತಾ ಹೋಗುತ್ತೋ, ಹಾಗೆ ತೋಟ ಮನೆ ಎಲ್ಲ ಅಡಿಮೇಲಾಗಿಸಿ ತೆಂಗನ್ನು ಲಾಗಿಸಿ, ತೆಂಗು ನೋಡಿ ಗೊತ್ತಿರ್ಬೇಕು ನಿಮ್ ತೆಂಗಿನ ಮರ ಗಾಳಿ ಬಂದಾಗ ಅದರ ಚಂಡೆ ಬಂದು ನೆಲಕ್ಕೆ ತಾಗುತ್ತೆ, ಮತ್ತೆ ಹೇಗೆ ಮರ ಏಳುತ್ತೆ ಹಾಗೆ ಅದನ್ನ ತೆಂಗನ್ನು ಲಾಗಿಸಿ ಅಡಿಕೆಯ ಬಾಗಿಸಿ ಪನೆ ಬಾಗಿಸಿ ಕೊನೆ ಪೀಸ್ ಪೀಸ್ ಆಗಿ ಹೋಗುತ್ತೆ ಅದ್ರ ಹೊಡೆತಕ್ಕೆ. ಬುಡದು ಟಾಟಿಸಿ ತಲೆ ಟಾಟಿಸಿ, ಬುಡ ಎಲ್ಲ ಅಲುಗಾಡಿ ಹೋಗುತ್ತೆ, ತಲೆ ಎಲ್ಲ ಕೊಡಗಿ ಹೋಗುತ್ತೆ ಮರ ಗಿಡಗಳದು. ಗುಡಿಸಲ ಮಾಡನು ಹುಲು ಹುಲು ಮಾಡಿಸಿ, ಆ ಹುಲ್ಲಿನ ಗುಡಿಸಲಿದ್ದು ಅವಾಗೆಲ್ಲ ಗೊತ್ತಿದೆ ನಿಮಗೆ, ತೆಂಗಿನ ಗರಿಕೆ ಅಡಿಕೆ ಗರಿ ಹುಲ್ಲಿನ ಮನೆಗಳೇ ಜಾಸ್ತಿ ಇದ್ದು, ಆ ಗಾಳಿ ಬೀಸಿದಾಗ ಹುಲ್ಲಿನ ಮನೆಗಳೆಲ್ಲ ಹಾರಿ ಹಾರಿ ಅಲ್ಲೇ ಕೂತ್ಕೊಳ್ತಾ ಇದ್ವು, ಕೆಲವು ಗಾಳಿಗೆ ಆ ಹುಲ್ಲೆಲ್ಲ ಹಾರಿ ಹೋಗ್ತಾ ಇತ್ತು. ಬಂತೈ ಬಂತೈ ಇದೆ ಬಂತೈ, ಮೊದಲು ದೂರದಲ್ಲಿ ಬರ್ತಾ ಇತ್ತು, ಹತ್ರ ಹತ್ರ ಆಗ್ತು, ಈಗ ನಮ್ಮ ಹತ್ರನೇ ಬಂದಿದೆ. ಅದನ್ನ ಸೂಚಿಸ್ಲಿಕ್ಕೆ ಈ ಸಾಲು ಹೇಳುತ್ತೆ, ಬಂತೈ ಬಂತೈ ಇದೆ ಬಂತೈ ಅಂತ. ಹೀಗೆ ಆ ಹಳ್ಳಿಯ ಅಥವಾ ನಾಡಿನ ಅಥವಾ ಊರಿನ ಅನೇಕ ಅವಾಂತರಗಳಿಗೆ ತೆಂಕಣ ಗಾಳಿಯು ಕಾರಣ ಆಗುತ್ತೆ. ಮುಂದೆ ಗಿಡ ಗಿಡ ದಿಂಚಲು ಗೊಂಚಲು ಮಿಂಚಲು, ಇಲ್ಲಿ ಪ್ರಾಸದ ವೈಭವವನ್ನು ನೀವು ಗಮನಿಸಬೇಕು ಈ ಪದ್ಯದಲ್ಲಿ, ಇಷ್ಟು ಚಂದ ಕವಿ ಪ್ರಾಸವನ್ನು ತಂದಿದ್ದಾನೆ ಅಂತ. ಗಿಡ ಗಿಡ ದಿಂಚಲು ಗೊಂಚಲು ಮಿಂಚಲು, ಮಿಡಿಯನ್ನು ಹಣ್ಣನ್ನು ಉದುರಿಸಿ ಕೆದರಿಸಿ, ಎಡದಲ್ಲಿ ಬಲದಲ್ಲಿ ಕೆಲದಲ್ಲಿ ನೆಲದಲ್ಲಿ, ಪೊಡುವಣ ಮೋಡದ ಬೆಟ್ಟದ ಬೆಟ್ಟಕ್ಕೆ ಘಟ್ಟಕ್ಕೆ ಹೊಡೆದಟ್ಟುತ್ತ, ಕೋಲ್ ಮಿಂಚನ್ನು ಮಿರುಗಿಸಿ ಗುಡುಗನ್ನು ಗುಡುಗಿಸಿ ನೆಲವನ್ನು ನಡಗಿಸಿ, ಸಿಡಿಲನ್ನು ತಾಳೆಗೆ ಬಾಳೆಗೆ ಎರಗಿಸಿ, ಜಡಿಮಲೆ ಸುರಿವೋಲ್ ಪಿರುಮಳೆ ಬರುವೋಲ್, ಕುಡಿ ನೀರನ್ನು ಒಣಗಿದ ನೆಲ ಕೆರೆವೋಲ್. ಹೆಂಗ್ ಬರ್ತಾ ಇದೆ ಗಾಳಿ ಅಂತಂದ್ರೆ, ಗಿಡ ಗಿಡ ದಿಂಚಲು ಗೊಂಚಲು ಮಿಂಚಲು, ಗಿಡದಲ್ಲಿ ಬಿಟ್ಟಿರತಕ್ಕಂಥ ಎಳೆ ಗೊಂಚಲುಗಳೆಲ್ಲ ಚಲ್ಲಾಪಿಲ್ಲಿ ಆಗ್ತಾ ಇದೆ, ಮಿಂಚಿನಂತೆ ಚಲ್ಲಾಪಿಲ್ಲಿ ಆಗ್ತಿದೆ. ಮಿಡಿಯನ್ನು ಹಣ್ಣನ್ನು ಉದುರಿಸಿ ಕೆದರಿಸಿ, ಪೊಡುವಣ ಮೋಡದ ಪಶ್ಚಿಮದ ಮೋಡ ಪಶ್ಚಿಮ ಘಟ್ಟಕ್ಕೆ
ಆ ದಕ್ಷಿಣದಿಂದ ಬಂದಿರತಕ್ಕಂತ ಗಾಳಿ ಪಡುವಣ ಪಶ್ಚಿಮ ಘಟ್ಟ ಏನಿದೆ ನಮ್ಮ ಸಹ್ಯಾದ್ರಿ ಶ್ರೇಣಿಗೆ ಆ ಮೋಡ ಬಂದು ಡಿಕ್ಕಿ ಹೊಡಿತಾ ಇದೆ. ಹಾಗಾಗಿನೇ ಘಟ್ಟ ಪ್ರದೇಶದಲ್ಲಿ ಮಳೆ ಜಾಸ್ತಿ ಆಗುವಂಥದ್ದು ಪಶ್ಚಿಮ ಘಟ್ಟಕ್ಕೆ ಹೊಡಿತಾ ಇದೆ. ಬೆಟ್ಟಕ್ಕೆ ಘಟ್ಟಕ್ಕೆ ಹೊಡೆದಟ್ಟುತ್ತ ಆ ಗಾಳಿ ಎಷ್ಟು ರಭಸವಾಗಿದೆ ಅಂದ್ರೆ ಇಲ್ಲಿ ಕೆಳಗಡೆ ಈ ಊರು ಊರು ಊರಿಂದಾಟ ಬಯಲಿಗೆ ಬಂತು. ಆ ಬಯಲಿನಲ್ಲಿ ಗಿಡ ಗಂಟಿಗಳಿರ್ತಕ್ಕಂತ ಹಣ್ಣು ಈಚಲುಗಳನ್ನೆಲ್ಲ ಉದುರಿಸ್ತಾ ಇದೆ. ಅಷ್ಟೇ ಅಲ್ಲ, ಅದು ಆಕಾಶದ ಎತ್ತರಕ್ಕೆ ಏರಿ ಅಲ್ಲಿ ಹನಿಗಟ್ಟಿರ್ತಕ್ಕಂತಹ ಮಳೆಯ ಮೋಡವನ್ನ ಪಶ್ಚಿಮದ ಘಟ್ಟಕ್ಕೆ ಅಪ್ಪಳಿಸುತ್ತಿದೆ. ಕೋಲ್ ಮಿಂಚನ್ನು ಮಿರುಗಿಸಿ ಆ ಮೋಡ ಮೋಡಗಳು ಈ ರಭಸಕ್ಕೆ ಡಿಕ್ಕಿ ಹೊಡೆದಾಗ ಮಿಂಚು ಗುಡುಗು ಸಿಡಿಲುಗಳ ಆರ್ಭಟ ಶುರುವಾಯಿತು. ಗುಡುಗನ್ನು ಗುಡುಗಿಸಿ ನೆಲವನ್ನು ನಡುಗಿಸಿ ಆ ಗುಡುಗಿನ ಹೊಡೆತಕ್ಕೆ ನೆಲ ಎಲ್ಲ ನಡುತ್ತಾ ಇದೆ. ಜಡಿ ಮಳೆ ಸುರಿಯುವಲು ಹಾಗೆ ಧಾರಾಕಾರವಾಗಿ ಮಳೆ ಬರ್ತಿದೆ. ಆ ಜಡಿ ಮಳೆ ಅನ್ನೋದು ಅರ್ಥ ಮಾಡ್ಕೋಬೇಕು, ಸಣ್ಣ ಮಳೆ ಅಲ್ಲ. ಅದು ಜಡಿ ಮಳೆ ಅಂದ್ರೆ ಆ ಹನಿಗಳಿಗೇನಾದ್ರು ನಾವು ಮೈ ಕೊಟ್ರೆ ಯಾರೋ ಹೊಡೆದಂಗೆ ಬೆತ್ತದಲ್ಲಿ ಹೊಡೆದಂಗಾಗುತ್ತೆ, ಅದಕ್ಕೆ ಜಡಿ ಮಳೆ ಅಂತ. ಜಡಿ ಮಳೆ ಸುರಿಯುವಲು ಬಿರಬಿರನೆ ಬಿರುಮಳೆ ಗಾಳಿಯ ರಭಸಕ್ಕೆ ಇನ್ನೂ ಹನಿಗಳು ಫೋರ್ಸ್ ಆಗಿ ಬೆಳ್ತಾ ಇರುತ್ತೆ. ಅದನ್ನ ಜಡಿ ಮಳೆ ಬಿರುಮಳೆ ಕುಡಿ ನೀರನ್ನು ಒಣಗಿದ ನೆಲಕ್ಕೆರವಲು ಇಷ್ಟು ಹೊತ್ತು ಬೇಸಿಗೆಯಲ್ಲಿ ಒಣಗಿದ ಭೂಮಿಯ ಎದೆಗೆ ಆ ಜಡಿ ಮಳೆ ಸುರಿತಾ ಇದೆ. ಆ ಒಣಗಿದ ನೆಲದೆದೆ ಆ ನೀರನ್ನ ಹೀರ್ಕೊಳ್ತಾ ಇದೆ, ಕುಡಿತಾ ಇದೆ. ಆಗ ಮಣ್ಣಿನ ವಾಸನೆ ಬರುತ್ತೆ, ಇಡೀ ಪರಿಸರವೇ ರುದ್ರ ರಮಣೀಯವಾಗಿದೆ. ನೋಡ್ಲಿಕ್ಕೆ ಭಯಂಕರ ಹೌದು ಆ ಸನ್ನಿವೇಶ, ಅದು ಒಂದು ರೀತಿಯ ಅದ್ಭುತ ರಸಕ್ಕೂ ಕಾರಣ ಆಗ್ತಾ ಹೋಗುತ್ತೆ. ಹೀಗೆ ಬಂತೈ ಬೀಸುತ್ತ ಬೀಸುತ್ತ ಬಂತೈ ಬಂತೈ ಬೀಸುತ್ತ ಬೀಸುತ್ತ ಬಂತೈ ತೆಂಕಣ ಗಾಳಿಯು ಕೊಂಕಣ ಸೀಮಿಗೆ ಬಂತೈ 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 ಬಂತು ಕೊಂಕಣ ಗಾಳಿ ತೆಂಕಣ ಸೀಮಿಗೆ. ದಕ್ಷಿಣದ ಕಡೆಯಿಂದ ಕೊಂಕಣ ಸೀಮೆಗೆ ಬೀಸುವ ಆ ಗಾಳಿಯ ಬರುವಿಕೆಯನ್ನ ಕವಿ ಎಷ್ಟು ಚಂದ ಕಟ್ಟಿಕೊಡ್ತಾವ. ಈ ಪದ್ಯವನ್ನ ನಾನು ಆಗ್ಲೇ ಹೇಳಿದಾಗೆ ಇದನ್ನು ಆಧುನಿಕತೆಯ ಪ್ರವೇಶಿಕೆಯ ಗಾಳಿ ಅಂತಲೂ ನಾವು ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಅದನ್ನ ಇನ್ನೊಂದು ನೆಲೆಯಲ್ಲಿ ನೋಡುವ ಸಾಧ್ಯತೆ ಇದೆ. ಜೊತೆಗೆ ಪಶ್ಚಿಮದ ಇಂಗ್ಲೆಂಡಿನ ವಸಾಹತುಶಾಹಿ ಆಡಳಿತ ನಮ್ಮಲ್ಲಿ ಯಾವ್ಯಾವ ತರದ ಬದಲಾವಣೆಯನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಸಾಮಾಜಿಕವಾಗಿ ನೋಡಬಹುದು. ಇನ್ನು ಸಾಹಿತ್ಯಿಕವಾಗಿ ನೋಡೋದಾದ್ರೆ ಇಂಗ್ಲಿಶಿನ ಸಾಹಿತ್ಯದ ಪ್ರಭಾವದಿಂದ ನಮ್ಮಲ್ಲಿ ಆ ಸಾಹಿತ್ಯ ಛಂದಸ್ಸಿನ ಹಂಗನ್ನ ಮೀರಿ ಬೆಳೀತಾ ಇದೆ. ಹಿಂದೆ ನಮ್ಮ ಕಾವ್ಯಗಳಲ್ಲಿ ನೀವು ಹಿಂದಿನ ತರಗತಿಗಳಲ್ಲಿ ಓದಿದ್ದೀರಿ, ಛಂದಸ್ಸು ಆದಿಪ್ರಾಸ ಯತಿ ಇವುಗಳೆಲ್ಲ ಸಾಲುಗಳು ಇವೆಲ್ಲ ಕಟ್ಟಳೆ ಇತ್ತು. ಹೀಗೆ ಬರೀಬೇಕು, ಇಷ್ಟರಲ್ಲೇ ಬರೀಬೇಕು, ಇಷ್ಟೇ ಅಕ್ಷರಗಳು ಇರಬೇಕು, ಇಷ್ಟೇ ಮಾತ್ರೆಗಳು ಬರಬೇಕು ಅಂತ. ಯಾವಾಗ ನಮ್ಗೆ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ಉಂಟಾಯ್ತು ಅವಾಗ ನಮಗೆ ಈ ತರದ ಸಾಹಿತ್ಯದ ಚೌಕಟ್ಟುಗಳೆಲ್ಲ ಸಡಿಲಗೊಂಡ್ತು. ಅವಾಗ ಹೊಸ ಮಳೆ ಶುರುವಾಗುತ್ತೆ ಕನ್ನಡ ಸಾಹಿತ್ಯದಲ್ಲಿ, ನವೋದಯ ಸಾಹಿತ್ಯ ಹೊಸ ಸುಗ್ಗಿ ಶುರುವಾಗುತ್ತೆ. ಈ ಇಂಗ್ಲಿಷ್ ಸಾಹಿತ್ಯದ ಆಗಮನವನ್ನು ಕೂಡ ಈ ಗಾಳಿಯ ರೂಪಕದಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಇದು ಸಾಹಿತ್ಯಾತ್ಮಕವಾಗಿ ನಾವು ನೋಡೋದಾದ್ರೆ, ಧಾರ್ಮಿಕವಾಗಿ ನೋಡೋದಾದ್ರೂ ಕೂಡ ಅಲ್ಲಿವರೆಗೂ ನಮ್ಮಲ್ಲಿ ಇರ್ತಕ್ಕಂತಹ ಅಸ್ಪೃಶ್ಯತೆ ಜಾತೀಯತೆ ಮಡಿಮೈಲಿಗೆ ಈ ಮೌಢ್ಯತೆಗಳು ಈ ಪಶ್ಚಿಮದ ವೈಚಾರಿಕತೆಯ ವೈಜ್ಞಾನಿಕತೆಯ ಗಾಳಿಗೆ ಸಿಕ್ಕಿ ತರಗೆಲೆಗಳಂತೆ ತೂರಿ ಹೋಗಿ ಹೊಸ ಮಳೆ ಬರುತ್ತಾ ಇದೆ. ಈ ನೆಲಕ್ಕೆ ಹೊಸ ಮಳೆ ಬರುತ್ತಿದೆ, ಹೊಸ ಬದಲಾವಣೆ ಆಗ್ತಾ ಇದೆ. ಅದು ವಿಶೇಷ ಅಂದ್ರೆ ಸಮುದ್ರದ ಮೂಲಕವೇ ಅದರ ಪ್ರವೇಶ ಆಗಿತ್ತು. ನಿಮಗೆ ಗೊತ್ತಿದೆ ವಾಸ್ಕೋಡೆ ಗಾಮ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದಿರುತ್ತು ಕೇರಳ ಭಾಗದಲ್ಲಿ. ಅಂದ್ರೆ ಸಮುದ್ರದಲ್ಲಿಂದನೇ ಆ ವಸಾಹತುಶಾಹಿ ನಮ್ಮಲ್ಲಿ ಆರಂಭವಾಗಿತ್ತು. ಮೊದಲು ಕರಾವಳಿ ಕಡೆಯಿಂದನೇ ಬರುವುದು, ಸಮುದ್ರದಿಂದನೇ ಆ ವಸಾಹತುಶಾಹಿ ಬ್ರಿಟಿಷರು ಬಂದಿದ್ದು. ನಿಧಾನ ಬರ್ತಾ ಬರ್ತಾ ಘಟ್ಟ ಹತ್ತಿ 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 ಇಡೀ ಭಾರತವನ್ನು ಅವರು ವ್ಯಾಪಿಸಿಕೊಳ್ತಾ ಹೋಗ್ತಾರೆ. ಹಂಗಾಗಿ ಈ ತೆಂಕಣ ಗಾಳಿಯ ಆಟ ಅಂತ ಕರೀತಾರೆ, ಅದಕ್ಕೆ ಬರೀ ಗಾಳಿ ಅಲ್ಲ ತೆಂಕಣ ಗಾಳಿಯ ಆಟ, ಅದು ಹೆಂಗಿಂಗ್ ಆಟ ಆಡ್ತಾ ಹೋಗುತ್ತೆ ಅಂತ. ಇದು ಬ್ರಿಟಿಷ್ ಆಗಮನವನ್ನು ಕೂಡ ಸೂಚಿಸುತ್ತೆ. ಆ ಬ್ರಿಟಿಷ್ ಆಗಮನ ಹೇಗೆ ಕರಾವಳಿ ಭಾಗದಿಂದ ಅದು ವ್ಯಾಪಾರದ ಮೂಲಕ ವ್ಯಾಪಾರದ ನೆಪದಲ್ಲಿ ಬಂದು 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 ನಿಧಾನಕ್ಕೆ ನಮ್ಮಲ್ಲಿ ಕಂಗೆಡಿಸಿ ನಮ್ಮ ವ್ಯಾಪಾರವನ್ನು ದಿಕ್ಕೆಡಿಸಿ ನಿಧಾನ ಭಾರತೀಯ ಗಿಡಗೊಂಚಲುಗಳ ಬುಡಮೇಲಾಗಿಸಿ ನಮ್ಮ ಏನು ರಾಜ ಮಹಾರಾಜರ ಸಂಸ್ಥಾನಗಳನ್ನು ಬುಡಮೇಲಾಗಿಸಿ ಏನೆಲ್ಲ ಬದಲಾವಣೆಯನ್ನ ಉಂಟು ಮಾಡಿತು ಅನ್ನುವುದನ್ನು ಕೂಡ ಧ್ವನಿಸುತ್ತೆ. ಹೀಗೆ ಒಂದು ಪದ್ಯ ಹಲವು ಅರ್ಥವನ್ನು ಕೊಡುತ್ತೆ, ಮತ್ತೆ ಆ ಪದ್ಯ ರಚನೆಯಾದ ಕಾಲಘಟ್ಟವನ್ನು ನಾವು ನೆನ್ಪಿಟ್ಕೋಬೇಕು.
ಆ ಹೊತ್ತಿಗೆ ಆಗಿರತಕ್ಕಂತಹ ರಾಜಕೀಯವಾದಂತಹ ಸಾಂಸ್ಕೃತಿಕವಾದಂತಹ ಸಾಮಾಜಿಕವಾದಂತಹ ಬದಲಾವಣೆಗಳೇನು ಅನ್ನೋದನ್ನ ನೆನಪಿಟ್ಕೊಂಡ್ರೆ ಆ ಕವಿ ಯಾವತ್ತೂ ತಾನಿರುವ ಕಾಲಕ್ಕೆ ಪ್ರತಿಸ್ಪಂದಿಸಿ ಬರಿತಾ ಹೋಗ್ತಾನೆ. ಆ ಕಾಲಘಟ್ಟದ ನಿರೂಪಣೆಗಳು ರೂಪಕಗಳು ಅಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ತೆಂಕಣ ಗಾಳಿಯಾಟ ಇದು ಪ್ರಕೃತಿಯಲ್ಲಿ ಪ್ರತಿ ವರ್ಷ ಬರುವ ಮುಂಗಾರಿನ ಮೊದಲ ಮಾರುತ ಅಂತಲೂ ನೀವು ಗಮನಿಸಬಹುದು. ಅಥವಾ ನಾನು ಹೇಳಿದ ಇವೆಲ್ಲ ಬೇರೆ ಬೇರೆ ನೆಲೆಗಳಲ್ಲೂ ನೀವು ಇದನ್ನ ವಿಮರ್ಶಾತ್ಮಕವಾಗಿ ನೋಡಬೇಕು. ಆಮೇಲೆ ಈ ಕವಿತೆಯಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಕವಿ ತಂದಿರತಕ್ಕಂಥ ಪ್ರಾಸಗಳನ್ನೇ ಚಂದ ತಂದಿದ್ದಾರೆ ಅವರು. ಅಧಿಪ್ರಾಸವೂ ಇದೆ, ಅನುಪ್ರಾಸವೂ ಇದೆ, ಅಂತ್ಯಪ್ರಾಸಗಳೂ ಇದೆ. ಆ ಪದ ನುಡಿಗಟ್ಟುಗಳನ್ನು ಓದ್ತಾ ಇದ್ದಾಗ ಒಂದು ಚಿತ್ರಣವನ್ನು ಕಟ್ಟಿಕೊಡುತ್ತೆ. ಭಾಷೆಗೆ ಒಂದಕ್ಕೆ, ಸಾಹಿತ್ಯ ಒಂದಕ್ಕೆ ಇರತಕ್ಕಂಥ ಶಕ್ತಿಯ ರೂಪಕವನ್ನ ನೀವು ಈ ಪದ್ಯದಲ್ಲಿ ಕಾಣಬಹುದು. ಮತ್ತೆ ಇಡೀ ಪದ್ಯದುದ್ದಕ್ಕೂ ಎಷ್ಟು ಚಂದ ಲಯ ಇದೆ. ಗಾಳಿ ಬರುವ ರೀತಿಯಲ್ಲಿಯೇ ಪದ್ಯ ಕೂಡ ಸಾಕ್ತಾ ಹೋಗುತ್ತೆ. ಇದನ್ನ ಓದ್ತಾ ಓದ್ತಾ ನೀವು ಕೂಡ ಎಂಜಾಯ್ ಮಾಡಿ, ಮತ್ತೆ ಇದರ ಅರ್ಥವನ್ನು ಕೂಡ ನೀವು ನೆನ್ಪಿಟ್ಕೊಳ್ತಾ ಹೋಗಿ. ನಮಸ್ಕಾರ.